ಕರ್ನಾಟಕ ಚುನಾವಣೆಗೂ ಗುಜರಾತ್ ಮಾದರಿ ಹಿರಿಯ ನಾಯಕರಿಗೆ ಈ ಬಾರಿ ಟಿಕೆಟ್ ಕ್ಯಾನ್ಸಲ್ ಚುನಾವಣೆಯಿಂದ ಹಿಂದೆ ಸರಿತಾರಾ ಈಶ್ವರಪ್ಪ ಹಾಯ್ ಹಲೋ ನಮಸ್ಕಾರ ವೀಕ್ಷಕರೇ ಕರ್ನಾಟಕ ಟಿವಿಗೆ ಸ್ವಾಗತ ನಾನು ಯೋಗೇಶ್ ಈಶ್ವರ್ ವೀಕ್ಷಕರೇ ಗುಜರಾತ್ ಚುನಾವಣೆ ಕರ್ನಾಟಕಕ್ಕೆ ಏನಾದ್ರು ಇಂಪ್ಯಾಕ್ಟ್ ಆಗುತ್ತಾ ಖಂಡಿತವಾಗ್ಲೂ ಹೌದು ಅಂತಿದೆ ಕರ್ನಾಟಕ ಟಿವಿ ಪ್ರಿಡಿಕ್ಷನ್ ಯಾಕೆ ಅಂತೀರಾ ಗುಜರಾತ್ ಅಲ್ಲಿ ಸಚಿವರಾಗಿದ್ರು ಎಂ ಎಲ್ ಎ ಆಗಿದ್ರು ಅಂತವ್ರಿಗೆ ಟಿಕೆಟ್ ಕೊಟ್ಟಿಲ್ಲ ಯಾಕೆಂದರೆ ಸತತವಾಗಿ ಆರು ಬಾರಿ ಗುಜರಾತ್ನಲ್ಲಿ ಬಿ ಜೆ ಪಿ ಕಮಲ ಅರಳಿದೆ ಈಗ ಈ ಬಾರಿ ಮತ್ತೆ ಗೆಲ್ತಾರೆ ಅಂದರೆ ಗುಜರಾತ್ ಚುನಾವಣೆಯಲ್ಲಿ ಏಳನೇ ಬಾರಿ ಸತತವಾಗಿ ಬಿ ಜೆ ಪಿ ಗೆದ್ದಂಗೆ ಆಗುತ್ತೆ ಹೀಗಾಗಿ ಒಂದಷ್ಟು ಹಳೆಯ ಮುಖಗಳು ಅಲ್ಲದೆ ಬಿ ಜೆ ಪಿ ನಡೆಸೋಂಥ ಇಂಟರ್ನಲ್ ಸರ್ವೇಯಲ್ಲಿ ಯಾರ ವಿರುದ್ಧ ಒಂದಷ್ಟು ಕ್ಷೇತ್ರದಲ್ಲಿ ನೆಗೆಟಿವ್ ಇಂಪ್ಯಾಕ್ಟ್ ಇದೆ ಅಂಥವ್ರನ್ನ ಕಿತ್ತೆಸಿರಿ ಹೊಸ ಮುಖಗಳಿಗೆ ಅವಕಾಶ ಕೊಡೋಣ ಏನೀಗ ಆರು ಸಲ ಗುಜರಾತ್ನಲ್ಲಿ ಅಧಿಕಾರ ನಡೆಸಿದ್ದೀವಿ ಅದನ್ನ ಇನ್ನೂ ಒಂದು ನಾಲ್ಕೈದು ಟರ್ಮಿಗೆ ಟರ್ಮಿಗೆ ಕಂಟನ್ಯೂ ಮಾಡಬೇಕಂದ್ರೆ ಹೊಸ ಮುಖಗಳಿಗೆ ಈಗ ಅವಕಾಶ ಕೊಡಲೇಬೇಕು ಅವಕಾಶ ಕೊಟ್ಟು ಮಾತ್ರ ಜೆ ಪಿಯನ್ನು ಕಟ್ಟೋಕೆ ಸಾಧ್ಯ ಅನ್ನೋದು ಬಿಜೆಪಿ ಹೈಕಮಾಂಡ್ ಲೆಕ್ಕಾಚಾರ ಹೌದು ಖಂಡಿತವಾಗಲೂ ಒಳ್ಳೆ ಪ್ಲಾನ್ ಆದರೆ ಇದು ಎಷ್ಟು ಪಾಸಿಟಿವ್ ಆಗುತ್ತೆ ಅಥವಾ ನೆಗೆಟಿವ್ ಆಗುತ್ತೆ ಅನ್ನೋದು ಕೂಡ ಕಾದು ನೋಡಬೇಕು ಯಾಕಂದ್ರೆ ಒಂದಷ್ಟು ಸಚಿವರಾಗಿರ್ಬೋದು ಅಥವಾ ಎಮ್ ಎಲ್ ಎಗಳಾಗಿರ್ಬೋದು ಅವ್ರದೇ ಆದ ಅತಿ ದೊಡ್ಡ ವೈಯಕ್ತಿಕ ವರ್ಚಸ್ಸು ಕೂಡ ಇರುತ್ತೆ ಹೀಗಾಗಿ ವೈಯಕ್ತಿಕ ವರ್ಚಸ್ನಿಂದ ಆಗಲೇ ಆಪ್ಗೆ ಹೋಗಿಬಿಡ್ಬೋದು ಆಪ್ ಈ ಬಾರಿ ಗುಜರಾತ್ ಎಲೆಕ್ಷನ್ ಅನ್ನು ಟಾರ್ಗೆಟ್ ಮಾಡಿದೆ ಈಗ ಏನ್ ಬೇಕಾದ್ರಾಗಬಹುದು ಇದು ಕರ್ನಾಟಕಕ್ಕೆ ಯಾವ ರೀತಿ ಮಾದರಿ ಆಗುತ್ತೆ ಅಥವಾ ಕರ್ನಾಟಕಕ್ಕೆ ಇಂಪ್ಯಾಕ್ಟ್ ಆಗಿದ್ರೆ ಖಂಡಿತ ಅದಾಗಲೇ ಚರ್ಚೆಗಳು ಶುರುವಾಗಿದೆ ಪಿಯಲ್ಲೂ ಕೂಡ ಒಂದಷ್ಟು ಸಚಿವರಾಗಿರ್ಬೋದು ಮಾಜಿ ಸಚಿವರಾಗಿರ್ಬೋದು ಅಥವಾ ಹಾಲಿ ಎಮ್ ಎಲ್ ಎಗಳಾಗಿರ್ಬೋದು ಅವರಿಗೆ ಟಿಕೆಟ್ ಇಲ್ಲ ಹೊಸಬರಿಗೆ ಪಾಸ್ ಹಳೆ ಗೇಟ್ ಪಾಸ್ ಸಿಗೋದು ಕಷ್ಟ ಹೊಸಬರಿಗೆ ಬೋನಸ್ ಹಳೆಬರಿಗೆ ಗೇಟ್ ಪಾಸ್ ಆಗೋ ಸಾಧ್ಯತೆ ಇದೆ ಇದು ಮುಖ್ಯವಾಗಿ ಶಿವಮೊಗ್ಗದಿಂದಲೇ ಯಾಕೆ ಶುರು ಆಗಬಾರದು ಖಂಡಿತ ಇದು ನಡೀತಾ ಇರುವಂಥ ಚರ್ಚೆ ಈಶ್ವರಪ್ಪನವರ ಅವಶ್ಯಕತೆ ಬಿಜೆಪಿಗೆ ಈ ಬಾರಿಯ ಚುನಾವಣೆಯಲ್ಲಿ ಇಲ್ಲ ಅವಶ್ಯಕತೆ ಇದ್ದಿದ್ದರೆ ಆರೋಪ ಮುಕ್ತರಾದರೂ ಕೂಡ ಅವರಿಗೆ ಯಾಕೆ ಸಚಿವ ಸ್ಥಾನವನ್ನು ಕೊಟ್ಟಿಲ್ಲ ಇಲ್ಲ ಖಂಡಿತವಾಗಲೂ ಹೈಕಮಾಂಡ್ ಲೆಕ್ಕಾಚಾರ ನಡೆದಿರುತ್ತೆ ಯಡಿಯೂರಪ್ಪನವರಾಗಿರ್ಬೋದು ಈಶ್ವರಪ್ಪನವರಾಗಿರ್ಬೋದು ಪಕ್ಷ ಸಂಘಟನೆಗೆ ಸಾಕಷ್ಟು ಕೆಲಸ ಮಾಡಿದರೆ ಕೇವಲ ರಾಜ್ಯ ಮಟ್ಟದಲ್ಲ ರಾಷ್ಟ್ರ ಮಟ್ಟದಲ್ಲಿ ಕೂಡ ಬಿ ಜೆ ಪಿಯನ್ನು ಸಂಘಟಿಸೋಕ್ಕೆ ಕೆಲಸ ಮಾಡಿದ್ದಾರೆ ಆದರೆ ವಯಸ್ಸಾಗೋಯಿತು ಎಪ್ಪತ್ತೈದು ವರ್ಷ ಆದರೂ ಅನ್ನೋ ಕಾರಣಕ್ಕೆ ಯಡಿಯೂರಪ್ಪನವ್ರನ್ನ ಅಧಿಕಾರದಿಂದ ಕೆಳಗಿಳಿಸಿದ್ರು ಸಿ ಎಂ ಆಗಿದ್ದಾಗ ಯಾವುದೋ ಸಚಿವರಾಗಿದ್ದಾಗ ಅಥವಾ ಎಮ್ ಎಲ್ ಎ ಆಗಿದ್ದಾಗ ಅಂತಲ್ಲ ಸಿ ಎಂ ಆದವ್ರನ್ನೇ ಕೆಳಗಿಳಿಸಿದ್ರು ಈಶ್ವರಪ್ಪನವರು ಒಂದು ಗುತ್ತಿಗೆದಾರನ ಆತ್ಮಹತ್ಯೆ ಪ್ರಕರಣದಲ್ಲಿ ಫಾರ್ಟಿ ಪರ್ಸೆಂಟ್ ಭ್ರಷ್ಟಾಚಾರದ ಆರೋಪದಲ್ಲಿ ತಮ್ಮ ಸಚಿವ ಸ್ಥಾನವನ್ನು ಕೂಡ ಅವರು ಬಿಟ್ಕೊಡ್ಬೇಕಾಯ್ತು ಅವರು ನೈತಿಕ ಹೊಣೆಯನ್ನು ಹೊತ್ತು ಸಚಿವ ಸ್ಥಾನವನ್ನು ಬಿಟ್ಕೊಟ್ರು ಯಾಕಂದರೆ ಅವರಿಗೆ ಒಂದು ಕಾನ್ಫಿಡೆನ್ಸ್ ಇದೆ ರೀ ಹಿಂದುತ್ವ ನಾನು ಮಾತಾಡಿದ್ರೆ ಇಡೀ ಶಿವಮೊಗ್ಗಕ್ಕೆ ಶಿವಮೊಗ್ಗನೇ ಬೇಕಾದ್ರೆ ನಾನು ಸೇರಿಸ್ತೀನಿ ಎಂತ ಯಾಕಂದರೆ ಮುಸ್ಲಿಮರ ವಿರುದ್ಧವಾಗಿ ಬಹಿರಂಗವಾಗಿ ಹೇಳಿಕೆಯನ್ನು ಕೊಡುವಂಥ ತಾಕತ್ತು ಮುಸ್ಲಿಂ ಸಮುದಾಯವನ್ನು ಗೂಂಡಾಗಳು ಅಂತ ಹೇಳುವಂಥ ಒಂದು ಒಂದು ತಾಕತ್ತು ಅದು ಈಶ್ವರಪ್ಪ ಅವ್ರ ಬಾಯಲ್ಲಿ ಇದೆ ಆದರೆ ಅದು ಮುಂದಿನ ಚುನಾವಣೆಯಲ್ಲಿ ಎಷ್ಟು ಮಟ್ಟಿಗೆ ವರ್ಕೌಟ್ ಆಗುತ್ತೆ ಅನ್ನೋ ಕಾರ್ ನೋಡಬೇಕು ಈಶ್ವರಪ್ಪ ಅವರನ್ನು ವಿರೋಧಿಸುವ ಸಮುದಾಯ ಕೂಡ ಒಂದಷ್ಟು ಜನ ಇದ್ದಾರೆ ಶಿವಮೊಗ್ಗದಲ್ಲಿ ಹಾಗಾದರೆ ವಾಟ್ ನೆಕ್ಸ್ಟ್ ಶಿವಮೊಗ್ಗದಲ್ಲಿ ಈ ಶಿವಮೊಗ್ಗದಲ್ಲಿ ಅಂತಲ್ಲ ಈಶ್ವರಪ್ಪ ಅವರಿಗೆ ಮುಂದಿರೋ ಚುನಾವಣೆಯಲ್ಲಿ ಟಿಕೆಟ್ ಸಿಗೋ ತುಂಬ ಸಾಧ್ಯತೆಗಳು ಕಡಿಮೆ ಗುಜರಾತಲ್ಲಿ ಏನೊಂದು ಬಿ ಜೆ ಪಿ ಹೈಕಮಾಂಡ್ ಮಾಡಿದಂಥ ಸ್ಟ್ರಾಟಜಿಯನ್ನು ಮಾಡಿದ್ರೆ ಆಬ್ವಿಯಸ್ಲಿ ಯಾಕೆಂದರೆ ನೈನ್ಟೀನ್ ಫಾರ್ಟಿ ಏಯ್ಟಲ್ಲಿ ಹುಟ್ಟಿದ್ದಾರೆ ಸ್ವಾಮಿ ಈಗ ಎರಡು ಸಾವಿರದ ಇಪ್ಪತ್ತೆರಡು ಆಂ ಅವರ ವಯಸ್ಸಲ್ಲಿ ಅಮೃತ ಮಹೋತ್ಸವನ ಮುಗಿಸಿದಾರೆ ಈಶ್ವರಪ್ಪನವರು ಅವ್ರು ಎಮ್ ಎಲ್ ಆಗಿ ಏನು ಮಾಡಬೇಕು ಹಾಂ ಖಂಡಿತ ವೈಯಕ್ತಿಕವಾಗಿ ಅವ್ರಿಗೆ ಆಸೆ ಇದ್ದೇ ಇರುತ್ತೆ ಕಾಂಗ್ರೆಸಲ್ಲಿ ನಾವು ನೋಡಿಲ್ವ ಶಾಮನೂರು ಶಿವಶಂಕರಪ್ಪ ಅವರು ಎಮ್ ಎಲ್ ಎ ಆಗ್ತೀನಿ ಅಂತ ಮತ್ತೆ ಅರ್ಜಿ ಸಲ್ಲಿಸೋರೆ ತೊಂಬತ್ತು ವರ್ಷ ದಾಟಿದೆ ಅವ್ರಿಗೆ ಏನು ಮಾಡ್ತಾರೋ ಅವರು ಖಂಡಿತವಾಗ್ಲೂ ಗೊತ್ತಿಲ್ಲ ಆದರೆ ಈಶ್ವರಪ್ಪ ಅವ್ರಿಗೆ ವಯಸ್ಸಿಗಿಂತ ಹೆಚ್ಚಾಗಿ ಮನಸ್ಸು ಹುಮ್ಮಸ್ಸು ಹೆಚ್ಚಾಗಿರ್ಬೋದು ಆದರೆ ಬಿ ಜೆ ಪಿದ ಪಾಲಿಸಿ ಎಪ್ಪತ್ತೈದು ವರ್ಷ ಆಯಿತು ಏಕೆಂದರೆ ಅವ್ರಿಗೆ ಟಿಕೆಟ್ ಕೊಟ್ಟರೆ ಟರ್ಮ್ ಮುಗಿಯೋತ್ತಿಗೆ ಮತ್ತೆ ಗೆಲ್ತಾರೆ ಬಿಡ್ತಾರೆ ಸೆಕೆಂಡ್ರಿ ಸ್ಟೋರಿ ಯಾಕೆಂದರೆ ಮತ್ತೆ ಎಂಬತ್ತು ವರ್ಷ ಆಗುತ್ತೆ ಹೀಗಾಗಿ ಖಂಡಿತ ಟಿಕೆಟ್ ಸಿಗೋಲ್ಲ ಈಶ್ವರಪ್ಪ ಅವರಿಗೆ ಇದು ಬಿ ಜೆ ಪಿ ಲೆಕ್ಕಾಚಾರ ಅಂದರೆ ಬಿ ಜೆ ಪಿ ಸ್ಟ್ರಾಟಜಿ ಗುಜರಾತಲ್ಲಿ ಏನು ಮಾಡ್ತೋ ಅದು ಮಾಡಿದ್ರೆ ಖಂಡಿತ ಸಿಗೋಲ್ಲ ಹಾಗಾದ್ರೆ ಯಾರು ಆಗ್ತಾರೆ ಅವ್ರ ಮಗ ಕಾಂತೇಶ್ಗೆ ಏನಾದ್ರು ಟಿಕೆಟ್ ಕೊಡ್ತಾರಾ ಈ ಬಗ್ಗೆ ಕೂಡ ಸಾಕಷ್ಟು ಚರ್ಚೆ ನಡೀತಾ ಇದೆ ಈಶ್ವರಪ್ಪ ಅವ್ರ ಮನ ಒಲಿಸಬೇಕು ಈಶ್ವರಪ್ಪ ಅವರ ಬೆಂಬಲಿಗರನ್ನು ಸೆಳಿಬೇಕು ಈಶ್ವರಪ್ಪ ಅವರ ಮತ ಬ್ಯಾಂಕನ್ನು ಬಿ ಜೆ ಪಿಯಲ್ಲೇ ಉಳಿಸ್ಕೋಬೇಕು ಅಂದರೆ ಒಂದು ಕಾಂತೇಶ ಹೆಸರು ಬರ್ತಾ ಇದೆ ಅವರ ಪುತ್ರನ ಹೆಸರು ಹಾಗಾದರೆ ಮತ್ತಿನ್ಯಾರಿರ್ಬೋದು ಖಂಡಿತವಾಗ್ಲೂ ಚನ್ನಬಸಪ್ಪ ಅವರು ಎಕ್ಸ್ ಉಪಮೇಯರ್ ಆಗಿದ್ದವರು ಅವರ ಹೆಸರು ಕೂಡ ಬರ್ತಾ ಇದೆ ಜ್ಯೋತಿ ಪ್ರಕಾಶ್ ಅವರ ಹೆಸರು ಕೇಳಿಬರ್ತಾ ಇದೆ ಮತ್ತೊಂದು ಕಡೆ ಡಾಕ್ಟರ್ ಧನಂಜಯ್ ಸರ್ಜಿ ಅವ್ರಿಗಿನ್ನೂ ಪಕ್ಷ ಯಾವುದು ಅಂತ ಗೊತ್ತಿಲ್ಲ ಚುನಾವಣೆಗೆ ನಿಲ್ಲೋದು ಫಿಕ್ಸ್ ಒಂದಷ್ಟು ಓಡಾಡ್ತಿದ್ದಾರೆ ಶಿವಮೊಗ್ಗದಲ್ಲಿ ಅವ್ರು ತಮ್ಮದೇ ಆದ ಒಂದಷ್ಟು ವರ್ಚಸ್ಸನ್ನು ಿದ್ದಾರೆ ಹೀಗಾಗಿ ಡಾಕ್ಟರ್ ಧನಂಜಯ್ ಸರ್ಜಿ ಅವ್ರಿಗೆನ ಟಿಕೆಟ್ ಸಿಗ್ಬೋದಾ ಅಂತ ಲೆಕ್ಕಾಚಾರ ನಡೀತದೆ ಇವಿಷ್ಟೇ ಅಲ್ಲ ಮತ್ತು ಎಲ್ಲಕ್ಕಿಂತ ಮುಖ್ಯವಾಗಿ ರಾಘವೇಂದ್ರ ಅವರು ಯಡಿಯೂರಪ್ಪನವರ ಪುತ್ರ ರಾಘವೇಂದ್ರ ಅವರು ಕೂಡ ಟಿಕೆಟ್ ಆಕಾಂಕ್ಷಿ ಅನ್ನೋದ್ರಲ್ಲಿ ತಪ್ಪೇನಿಲ್ಲ ಯಾಕೆ ಅಂತ ಹೇಳಿದ್ರೆ ಅವರು ಎಂ ಪಿ ಆಗಿದ್ಕೊಂಡು ತಂದಿರುವಂಥ ಅತಿ ದೊಡ್ಡ ಅನುದಾನಗಳು ಶಿವಮೊಗ್ಗ ಸಿಟಿ ಮತ್ತು ಶಿವಮೊಗ್ಗ ರೂರಲ್ಗೆ ಸಾಕಷ್ಟು ಕೆಲಸಗಳಾಗಿದೆ ಏನು ಎಂ ಪಿ ಫಂಡಲ್ಲಿ ತಂದಂಥ ಎಲ್ಲ ಅನುದಾನವನ್ನು ಕೂಡ ಶಿವಮೊಗ್ಗಕ್ಕಾಗಿ ಅವರು ದಾರೆ ಎರೆದಿದ್ದಾರೆ ಸಾಕಷ್ಟು ಕೆಲಸಗಳಾಗ್ತಾಯಿದೆ ಶಿವಮೊಗ್ಗದಲ್ಲಿ ಮತ್ತೊಂದು ಕಡೆ ಲಿಂಗಾಯತ ಓಟ್ ಇದೆ ಎಲ್ಲಕ್ಕಿಂತ ಹೆಚ್ಚಾಗಿ ಯಡಿಯೂರಪ್ಪ ಅವರ ವರ್ಚಸ್ ಇದೆ ಆ ಒಟ್ಟು ಕೇಸರಿಯಲ್ಲಿ ಯಾರು ಆಗ್ತಾರೆ ಈಶ್ವರಪ್ಪ ಅವ್ರಿಗೆ ಟಿಕೆಟ್ ಸಿಕ್ಕಲಿಲ್ಲ ಅನ್ನೋ ಚರ್ಚೆ ಕೂಡ ಶುರುವಾಗಿದೆ ವೀಕ್ಷಕರೇ ನಿಮ್ಮ ಪ್ರಕಾರ ಈ ಬಾರಿ ಗುಜರಾತ್ ಸ್ಟ್ರಾಟಜಿಯನ್ನು ಇಂಪ್ಲಿಮೆಂಟ್ ಮಾಡಿದ್ರೆ ಬಿ ಜೆ ಪಿ ಯಾರಿಗೆಲ್ಲ ಟಿಕೆಟ್ ಸಿಗೋಲ್ಲ ನಾವೀಗ ಈಶ್ವರಪ್ಪ ಅವರ ಮೂಲಕ ಶುರು ಮಾಡಿದೀವಿ ಇದನ್ನ ನಾವೇಳ್ತಾ ಇಲ್ಲ ಬಿ ಜೆ ಪಿ ಹೈಕಮಾಂಡ್ ಬಿ ಜೆ ಪಿಯದ್ದೇ ಪಾಲಿಸಿ ಬಿ ಜೆ ಪಿಯಲ್ಲಿ ಎಪ್ಪತ್ತೈದು ವರ್ಷದ ಪಾಲಿಸಿ ಇದೆ ಅವರು ಯಡಿಯೂರಪ್ಪನವರ ಕೂಡ ಮುಖ್ಯಮಂತ್ರಿ ಸ್ಥಾನದಿಂದ ಕೆಳಗಿಳಿಸಿದ್ರು ಗುಜರಾತಲ್ಲಿ ಮಿನಿಸ್ಟರ್ಗಳಿಗೆ ಟಿಕೆಟ್ ಸಿಕ್ಕಿಲ್ಲ ಹಾಲಿ ಎಮ್ ಎಲ್ ಎಗಳಿಗೆ ಟಿಕೆಟ್ ಸಿಕ್ಕಿಲ್ಲ ಬಿ ಜೆ ಪಿ ರಾಷ್ಟ್ರೀಯ ಪಕ್ಷ ಕರ್ನಾಟಕಕ್ಕೆ ಬೇರೆ ಪಾಲಿಸಿ ಹಿಮಾಚಲ ಪ್ರದೇಶಕ್ಕೆ ಬೇರೆ ಪಾಲಿಸಿ ಗುಜರಾತಿಗೆ ಬೇರೆ ಪಾಲಿಸಿ ಮಾಡಲ್ಲ ಎಪ್ಪತ್ತೈದು ವರ್ಷ ಅಂದರೆ ಅದು ಮೋದಿಗೂ ಅನ್ವಯ ಆಗಲೇಬೇಕು ಯಾಕಂದರೆ ನೆಕ್ಸ್ಟ್ ಟರ್ಮಿಗೆ ಅವರು ಪಿ ಎಮ್ ಆಗ್ತೀನಿ ಅಂತ ಆಸೆ ಇಟ್ಕೊಂಡಿದ್ರು ಕೂಡ ಎರಡೇ ವರ್ಷಕ್ಕೆ ಅವ್ರದ್ದು ಕೂಡ ಎಪ್ಪತ್ತೈದು ವರ್ಷ ಆಟಬಿಡ್ತಾರೆ ಆ ನಂತರದಲ್ಲಿ ಯಾರನ್ನ ಪಿ ಎಮ್ ಮಾಡ್ತೀನಿ ಅನ್ನೋದು ಕೂಡ ಅವ್ರು ಯೋಚನೆ ಮಾಡಬೇಕು ಅವರೇ ಮಾಡಿರೋ ಪಾಲಿಸಿ ಪ್ರಕಾರ ಹೀಗಾಗಿ ಅದೇ ಪಾಲಿಸಿ ಪ್ರಕಾರ ಈಶ್ವರಪ್ಪ ಅವರಿಗೆ ಕೂಡ ಟಿಕೆಟ್ ಕೈ ತಪ್ಪುತ್ತೆ ಅನ್ನೋ ಚರ್ಚೆ ನಡೀತಾ ಇದೆ ನಿಮ್ಮ ಪ್ರಕಾರ ಶಿವಮೊಗ್ಗದ ಮತದಾರರು ಯಾರ ಪರವಾಗಿ ಒಲವನ್ನು ವ್ಯಕ್ತಪಡಿಸ್ತಾ ಇದ್ದೀರಾ ಈಶ್ವರಪ್ಪ ಅವರು ಮತ್ತೆ ಎಲೆಕ್ಷನ್ ನಿಲ್ಲಬೇಕಾ ಅವಕಾಶ ಸಿಕ್ಕಿದ್ರೆ ಅಥವಾ ಬಿಜೆಪಿ ವಿರುದ್ಧ ಏನಾದ್ರು ಬಂಡಾಯ ಹೇಳ್ತಾರ ನಿಮ್ಮ ಅಭಿಪ್ರಾಯ ಏನು ಅನ್ನೋದನ್ನ ಕಾಮೆಂಟ್ ಮಾಡಿ ಹಾಗಾಗಿ ಮುಂಬರುವ ವಿಧಾನಸಭಾ ಚುನಾವಣೆಯಲ್ಲಿ ಯಾವ ಪಕ್ಷ ಅಧಿಕಾರಕ್ಕೆ ಬರಬೇಕು ಯಾರು ಸಿಎಂ ಅನ್ನೋ ನಿಮ್ಮ ಅಭಿಪ್ರಾಯನ ಕಾಮೆಂಟ್ ಮಾಡಿ ಧನ್ಯವಾದಗಳು